ಕಡ್ಡಿ ಮಸ್ತ್ ಆಗುತ್ತೆ. ಖರ್ಚಲ್ಲ ನಿಮಗೆ ಜಾಸ ಖರ್ಚು ಅಂದ್ರೆ ನಮಗೆ ಮೊದಲ 100% ಖರ್ಚು ಮಾಡಾಗ್ರಿ ನಮ್ 25% ಖರ್ಚು ಆಗುತ್ತೆ ರೀ. ನಮಸ್ಕಾರ ರೈತ ಬಂಧುವರೇ, ಈ ಒಂದು ವಿಡಿಯೋಗೆ ಇವತ್ತಿನ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮೆಲ್ಲರ ಪ್ರೀತಿಯ ಪ್ರಭು. ಬಿಜಾಪುರ ಜಿಲ್ಲೆ ತಿಕೋಟ ತಾಲೂಕು ಟಕ್ಕಳಿಕೆ ಅನ್ನೋ ಗ್ರಾಮದಲ್ಲಿ ರುದ್ರಗೌಡರು ಅನ್ನೋ ರೈತರ ತೋಟದಲ್ಲಿ ನಾವು ಇವತ್ತು ಈ ಒಂದು ವಿಡಿಯೋನ ನಾವು ಮಾಡ್ತಾ ಇದ್ವಿ. ಸುಮಾರು ಇವರು ಡಾಕ್ಟರ್ ಸಾಹಿಲ್ ಸಾವಯವ ಕೃಷಿನ ಅಳವಡಿಸಿಕೊಂಡು 4 ವರ್ಷದಿಂದ ಇವರು ಯಾವ ರೀತಿ ದ್ರಾಕ್ಷಿ ಬೆಳೀತಾ ಇದ್ದಾರೆ ಅನ್ನೋದನ್ನ ಈ ವಿಡಿಯೋ ಮುಖಾಂತರ ನಿಮಗೆಲ್ಲರಿಗೂ ತಿಳಿಸ್ಕೊಡ್ತೀವಿ. ಸರ್ ನಮಸ್ಕಾರ. ನಮಸ್ಕಾರ. ಈಗ 4 ವರ್ಷದಿಂದ ಡಾಕ್ಟರ್ ಸಾಹಿಲ್ ಹಾಕಿ ನೀವು ದ್ರಾಕ್ಷಿ ಬೆಳೀತಾ ಇದ್ದೀರಾ ಅಲ್ವಾ? ಹೌದು ಸರ್. ನಿಮಗೆ ಭೂಮಿಯಲ್ಲಿ ಏನೇನು ಬದಲಾವಣೆ ಆಗಿದೆ? ಭೂಮಿಯಲ್ಲಿ ಅಂದ್ರೆ ಸರ್ ನಮಗೆ ಇಳುವರಿ ಕ್ರಮೇಣವಾಗಿ ಜಾಸ್ತಿ ಅನ್ಸಿದೆ ರೀ. ಮತ್ತೆ ನಮಗೆ ರಾಸಾಯನಿಕ ಹಾಕೋದ್ರಿಂದ ಒಳ್ಳೆಯ ಡಾಕ್ಟರ್ ಸಾಹಿಲ್ ಒಳ್ಳೆಯದು ಅನ್ಸಿದೆ. ಇಷ್ಟೇ ನಾವು ಹೇಳಕ್ಕೆ ಬಯಸ್ತೀವಿ. ಭೂಮಿ ಮೆತ್ತಗಾಗಿರೋದು ಫುಲ್ ಮೆತ್ತಗಿರ್ತದೆ ರೀ. ನಾವು ಈಗ ಮೊದಲು ಅಗತಿ ಮಾಡ್ತಿದ್ದೇವೆ, ಈಗ ಏನು ಅಗತಿ ಮಾಡಂಗಿಲ್ಲ, ಏನಿಲ್ಲ, ಅದರಿಂದ ಫುಲ್ ಮೆದು ಇರ್ತದೆ. ನೀರು ಬಿಟ್ಟರೆ ಅಲ್ಲೇ ಇಂಗ್ತಾ ಇದೆ, ಹರಿತಾ ಇದೆ, ಅಲ್ಲೇ ಇಂಗ್ತದ ರೀ. ಓಕೆ. ನೀರು ಕಡಿಮೆ ಬೇಕಾ ಜಾಸ್ತಿ ಬೇಕಾ ಇದಕ್ಕೆ? ಇದಕ್ಕೆ ನೀರೇನು ಹಂಗೇನಿಲ್ಲ, ನಾವು ಎಷ್ಟು ಮೊದಲು ಎಷ್ಟು ಬಿಡ್ತೀವೋ ಅಷ್ಟೇ ಬಿಡ್ತೀವಿ, ಅದಕ್ಕೇನು ಸಂಬಂಧ ಇಲ್ಲ. ಆದರೆ ನೀರು ನಾವು ಜಾಸ್ತಿ ಬಿಟ್ಟಿರ್ತ ಅದು ನಾವು ಮೊದಲು ರಾಸಾಯನಿಕ ಹಾಕೋ ಹರಿದಾಡ್ತಿತ್ತು, ಈಗ ಕ್ರಮೇಣಾಗಿ ಅಲ್ಲೇ ಜಗ್ತೈತಿ. ಓಕೆ. ನಿಮಗೆ ಈಗ ಏಪ್ರಿಲ್ ಚಟ್ನಿಯಲ್ಲಿ ಕಡ್ಡಿ ತಯಾರು ಮಾಡ್ಕೊತೀರಾ, ಅವಾಗ ಏನು ಅನಿಸ್ತು? ಡಾಕ್ಟರ್ ಸಾಹಿಲ್ ಬಿಟ್ಟ ಮೇಲೆ ಕೆಮಿಕಲ್ ಎಲ್ಲ ಇದ್ದಾಗ ಯಾವ ರೀತಿ ಅನಿಸ್ತು? ಈಗ ಡಾಕ್ಟರ್ ಸಾಹಿಲ್ ಅಲ್ಲಿ ಯಾವ ರೀತಿ ಅನಿಸ್ತದೆ? ಏನು ಸ್ವಲ್ಪ ಫಸ್ಟಿಗೆ ಒಂದು ಸ್ವಲ್ಪ ವೀಕ್ ಅನಿಸ್ತತಿ ಸ್ಟಾರ್ಟಿಂಗ್ದಾಗ, ಮುಂದೆ ಬರ್ಬಾರ್ದು ಹೋದಂಗೆ ತಾನೇ ಆಟೋಮೆಟಿಕ್ ಬೆಳವಣಿಗೆ. ಅಲ್ಲ, ನಿಮಗೆ ಕಡ್ಡಿ ಎಲ್ಲ ಯಾವ ಥರ ತಯಾರಾಗುತ್ತೆ? ಕಡ್ಡಿ ಮಸ್ತ್ ಆಗತ್ತೆ ರೀ. ಕಡ್ಡಿ ಮಸ್ತ್ ಆಗುತ್ತೆ. ನಾವು ಒಂದು ಲೆವೆಲ್ ಕಡ್ಡಿ ಇಡಬೇಕು, ತತ್ತಿ ಸಿಕ್ಕಂಗೆ ಇಟ್ಟರೆ ಇದು ಆಗಲ್ಲ, ಒಂದು ಲೆವೆಲ್ ಇಟ್ಕೊಂಡು ಬೆಳೆಸ್ತೀವಿ. ನಿಮಗೆ ಬೆಳೆ ಎಲ್ಲ ರೋಗ ಎಲ್ಲ ಯಾವ ರೀತಿ ಅನಿಸ್ತು? ರೋಗ ಕಡಿಮೆ, ರಾಸಾಯನಿಕ ಜಾಸ್ತಿ, ಅದಕ್ಕೆ ರೋಗ ಜಾಸ್ತಿ ಬರ್ತದೆ ರೀ. ಇದಕ್ಕೆ ಡಾಕ್ಟರ್ ಸ್ವಲ್ಪ ಕಡಿಮೆ. ಇಳುವರಿ ಯಾವ ಥರ ಅನಿಸ್ತದೆ? ಇಳುವರಿ ಬೆಸ್ಟ್ ಅದ ರೀ, ರಾಸಾಯನಿಕ ಜಾಸ್ತಿ ಅದು ಇಳುವರಿ. ಅದು ಶುಗರ್ ಜಾಸ್ತಿ ರಾಸಾಯನಿಕದಿಂದ ಬರೋಂಗಿಲ್ಲ, ಕಾಯಿ ಹೆಚ್ಚು ಅನಿಸ್ತದೆ, ಆದ್ರೆ ಇಳುವರಿ ಸರಿ ಹೊಂದಲ್ಲ. ರೋಗ ನಿಮಗೆ ಯಾವ ಥರ ಅನಿಸ್ತು? ರೋಗ ನಮಗೇನು ಡಾಕ್ಟರ್ ಸಾಯಿಲ್ ಯೂಸ್ ಮಾಡ್ತಾರೆ ಹಿಡಿದು ನಮಗೇನು ಏನು ಪಡೆದಾಗ ನಮಗೇನು ಕಿರಿಕಿರಿ ಇಲ್ಲ ರೋಗಿಂದ, ಬೆಸ್ಟ್ ಅದ್ರಿ. ಖರ್ಚಲ್ಲಿ ನಿಮಗೆ ವ್ಯತ್ಯಾಸ ಸರ್? ಖರ್ಚು ಅಂದ್ರೆ ನಮ್ಗೆ 25 ಮೊದಲು 100% ಖರ್ಚು ಮಾಡಾಗ ರೀ ನಮ್ಗೆ 25% ಖರ್ಚು ಆಗುತ್ತೆ ರೀ. ಈಗ ನಾವು 4 ಚೀಲ ಗೊಬ್ಬರ ಹಂಗೆ ಹಿಂಗೆ ಎಲ್ಲ ಒಂದು ಡೋಸ್ ಕೊಡ್ಬೇಕಾದ್ರೆ ಒಂದು 10-15 ಸಾವಿರ ರೂಪಾಯಿ ಡೋಸ್ ಹೋಗ್ತಿತ್ತು ಸರ್ಕಾರಿ ಗೊಬ್ಬರದಿಂದ. ಈಗ ನಾವು ಬರೀ ಒಂದು ಏನು ಒಂದು 2000 ರೂಪಾಯಿ ಅಥವಾ 2100 ಹಿಂಗೆ ಕೊಟ್ಟು ನಾವು ತಂದೀವಿ, ಅದೊಂದು ಕಂಪ್ಲೀಟ್ ಆಗತ್ತೆ ನಮಗೆ. ನಮ್ಗೆ ಅದರದಿಂದ ಭಾಳ ಉಳಿತಾಯ ಆಗುತ್ತೆ ಸರ್. ಮೊಣಕ ಎಷ್ಟು ಬರುತ್ತೆ ನಿಮಗೆ? ಎಷ್ಟು ಕೆಜಿಗೆ ಎಷ್ಟು ಮೊಣಕ ಕೊಡುತ್ತೆ ನಿಮ್ಗೆ? ಎಷ್ಟು ಕೆಜಿಗೆ ಸರ್? ಏನು ಒಮ್ಮೆ ಭಾಳ ಲೋಡ್ ಆಗಿತ್ತು ಅಂದ್ರೆ ಒಳಗೊಮ್ಮೆ 4 ಕೆಜಿ ತೊಗೋತ, ಅಲ್ಲಿ ಭಾಳ ಲೋಡ್ ಇರ್ಲಿಕ್ಕಂದ್ರೆ 3.5 ಕೆಜಿ 1 ಕೆಜಿ ಬೀಳತ್ತೆ. ನೋಡಿದ್ರಲ್ಲ ರೈತ ಬಂದವರೇ, ರುದ್ರಗೌಡರು ಒಂದು ದ್ರಾಕ್ಷಿ ಬೆಳೆನ ಸಾವಯವ ಕೃಷಿಯಲ್ಲಿ ಡಾಕ್ಟರ್ ಸಾಹಿಲ್ ಹಾಕಿ 4 ವರ್ಷದಿಂದ ಬೆಳೀತಾ ಇದ್ದಾರೆ. ತಾವುಗಳು ನೀವು ಬೆಳಿಬೇಕು ಅಂತಿದ್ರೆ ಈ ವಿಡಿಯೋನ ನೋಡಿ, ನೀವು ಬದಲಾಗಿ ನಿಮ್ಮ ಭೂಮಿನ ಉಳಿಸ್ಕೊಳ್ಳಿ, ದ್ರಾಕ್ಷಿ ಬೆಳೆನ ಸಾವಯವ ಕೃಷಿಯಲ್ಲಿ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ. ಧನ್ಯವಾದ.